ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅಬ್ಬರದ ಮಳೆಯಾಗ್ತಾ ಇದೆ, ಉಕ್ಕಿ ಹರಿತಾ ಇದೆ. ಕಲ್ಲತ್ತಗಿರಿ ಜಲಪಾತ ದೂರದಲ್ಲೇ ನಿಂತು ಪೂಜೆ ಸಲ್ಲಿಸ್ತಾ ಇದ್ದಾರೆ ಭಕ್ತಾದಿಗಳು. ವೀರಭದ್ರನಿಗೆ ಜಲದಿಗ್ಬಂಧನ ಹಾಕಿದೆ ಜಲಪಾತ. ದತ್ತಪೀಠ ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ. ಕಲ್ಲತ್ತಗಿರಿ ಫಾಲ್ಸ್ ಕಳೆದ 2-3 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಸುರಿಯುತ್ತಿರುವಂತ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ. ಚಿಕ್ಕಮಗಳೂರಿನ ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿ ಫಾಲ್ಸ್ ಗೆ ಈಗ ಪ್ರವಾಸಿಗರು ಸೇರಿದಂತೆ ಧಾರ್ಮಿಕ ಕೇಂದ್ರವಾಗಿರುವನಲ್ಲಿ ಭಕ್ತರಿಗೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರು ಮಾತಾಡಸಣ. ಸರ್, ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ, ಹಾಗಾಗಿ ಕಲ್ಲತ್ತಗಿರಿ ಫಾಲ್ಸ್ ಮೈ ತುಂಬಿ ಹರಿತಾ ಇದೆ. ಹೇಗಿದೆ ಚಿತ್ರಣ ನಿಮಗೆ? ಚಿತ್ರಣ ಅಂದ್ರೆ ವಾರದಿಂದ 4-5 ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ. ಇದು ಇದು ಓಸಲ್ ಇದು ನೀರು ಮಾತ್ರ ಒಂದು ವಾರದಿಂದ ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ. ಜನಗಳಿಗೆಲ್ಲ ಅವರೆಲ್ಲ ಭಾಳ ಅನುಕೂಲ ಮಾಡಿದ್ರು. ಮೊನ್ನೆ ಸಹ ಎಲ್ಲ ಓಸಲೆಲ್ಲ ಸಿಗಾಕೊಂಡಿದ್ರು. ಇವರೇ ಇಲ್ಲರೆ ಎಲ್ಲ ಸೇರ್ಕೊಂಡು ಎಲ್ಲ ಅನುಕೂಲ ಮಾಡಿಕೊಟ್ಟು ಎಲ್ಲ ಇದು ಮಾಡಿದ್ದಾರೆ. ನೀರು ಸಿಕ್ಕಾಪಟ್ಟೆ ಬರ್ತಾ ಇದೆ. ಇನ್ನು ಈ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುರಿತಾ ಇರೋದ್ರಿಂದ ಉಕ್ಕಿ ಹರಿತಾ ಇದೆ. ಈಗ ಪ್ರವಾಸಿಗರು ಧಾರ್ಮಿಕ ಕೇಂದ್ರಕ್ಕೆ ಬರೋ ಭಕ್ತರಿಗೂ ಕೂಡ ಪ್ರವೇಶ ನಿಷೇಧ ಮಾಡಿದ್ದಾರೆ ಸರ್. ಸರ್, 3-4 ದಿನದಿಂದ ಮಳೆ ಜಾಸ್ತಿ ಆದ್ರಿಂದ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿ ಉಡೋ ಟಿ ಪಿ ಎಸ್ ಕಲ್ಲತ್ತಗಿರಿ ಸ್ಥಳ, ಇದು ಪುಣ್ಯಸ್ಥಳ ಆದ್ರಿಂದ ಇಲ್ಲಿ ಭಾರಿ ಇದು ನೋಡೋದಕ್ಕೆ ಭಾರಿ ಜನ. 3-4 ದಿನದಿಂದ ದುಮ್ ಮಳೆ ಜಾಸ್ತಿ ಆದ್ರಿಂದ ಇಲ್ಲಿ ಕಲ್ಲತ್ತಗಿರಿ ದುಂಬೆ ಏರಿತಿರೋದ್ರಿಂದ ಭಾರಿ ಜನಗಳ ಸಂಖ್ಯೆಯಿಂದ ಈ ಪ್ರವಾಸವನ್ನು ನೋಡೋದಕ್ಕೆ ಬರ್ತಿದ್ದಾರೆ. ಹಂಗಾಗಿ ಇಲ್ಲಿ ಡಿ ಸಿ ಅವರು ಆದೇಶ ಮಾಡಿದ್ರೆ ಒಳಗೆ ಯಾರು ಬಿಡಬಾರ್ದು ಅಂತೇಳಿ ಇದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಸರ್. ಹೇಗಿದೆ ಸರ್, ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಹೇಗೆ ಸರ್? ಸಾಕಷ್ಟು ಜನಕ್ಕೆ ಇದು ಬರ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಎಲ್ಲರೂ ಜನಗಳು ಇದು ಎಲ್ಲ ಬಂದು ಇದು ಮಾಡೋದಕ್ಕೋಸ್ಕರ ಪೊಲೀಸರು ಇದೆಲ್ಲ ಇದು ಮಾಡ್ತಿದ್ದಾರೆ. ಇಲ್ಲಿ ಸ್ಥಳೀಯರು ಅಷ್ಟೇ, ಅದು ಅದಕ್ಕೂ ಇದು ಮಾಡ್ತಿದ್ದಾರೆ. ಆಮೇಲೆ ಇದು ಕಲ್ಲತ್ತಗಿರಿಗಿಂತ ಚಂದ್ರದ್ರೋಣ ಪರ್ವತ ಅನ್ನೋದು ಹೆಸರುವಾಸಿಯಾಗಿ ನಡೀತಾರೆ, ಅದು ಚಂದ್ರದ್ರೋಣ ಪರ್ವತ ಅಂತ. ಇದಿಷ್ಟು ಸ್ಥಳೀಯರ ಮಾತಾಗಿದೆ. ಈಗ ಸ್ಥಳೀಯರು ಹಾಗೇನೆ ಸೇರಿದಂತೆ ಪೊಲೀಸರು ಕೂಡ ಸ್ಥಳದಲ್ಲಿ ಮೊಕ್ಕಂ ಹಾಕಿದ್ದಾರೆ. ಯಾರು ಕೂಡ ಪ್ರವಾಸಿಗರು ಸೇರಿದಂತೆ ಧಾರ್ಮಿಕ ಕೇಂದ್ರವಾಗಿರುವ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಇಲ್ಲಿ ಕೆಳಗೆ ಬರಬಾರ್ದು, ಯಾಕೆಂದ್ರೆ ಕಲ್ಲತ್ತಗಿರಿ ಫಾಲ್ಸ್ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಫಾಲ್ಸ್ ಅನ್ನು ನೋಡಲಿಕ್ಕೆ ಬರುವಂತಹ ಪ್ರವಾಸಿಗರು ಅಪಾಯಕ್ಕೆ ಸಿಲುಕುವ ಸಾಧ್ಯತೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳದಲ್ಲಿ ಮೊಕ್ಕಂ ಹಾಕಿ ಅವರಿಗೆ ಯಾರಿಗೂ ಕೂಡ ಇಲ್ಲಿಗೆ ಪ್ರವೇಶವನ್ನು ನಿರ್ಬಂಧವನ್ನು ಏರಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣೇಶ್ ನಡೆಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.